ನೀವೊಮ್ಮೆ ಹೇಳಿದ್ರಿ ಜಗತ್ತಿನ ಜನಸಂಖ್ಯೆಯ ದೊಡ್ಡ ಭಾಗ ಆರೋಗ್ಯವಾಗಿಲ್ಲ ಅವರು ಹಂಗಿರೋದು ಕೆಲವು ಸರಳ ವಿಷಯಗಳನ್ನು ಅವರು ಅರ್ಥ ಮಾಡಿಕೊಳ್ಳದೆ ಇರೋದರಿಂದ ಮತ್ತು ಈ ಸರಳ ವಿಷಯಗಳನ್ನು ಸುಲಭವಾಗಿ ಕಲಿಸಿ ಅದನ್ನು ಜಗತ್ತಿನಲ್ಲಿ ಹರಡಬಹುದು ಅಂತ ನಮ್ಮನ್ನು ಆರೋಗ್ಯವಂತರಾಗಿಸೋ ಈ ಸರಳ ವಿಷಯಗಳು ಯಾವುದು ಅನ್ನೋದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀರಾ ಒಬ್ಬ ಯುವ ವೈದ್ಯ ಇದ್ದ ಅವನು ತನ್ನ ಹಿರಿಯ ವೈದ್ಯನ ಬಳಿ ಹೋಗಿ ರೋಗಿಯೊಬ್ಬರ ಡಯಾಗ್ನೋಸಿಸ್ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತಂದ ಹಿರಿಯ ವೈದ್ಯ ಓ ಆತಂಕ ಮತ್ತು ವಾಂತಿನ ಹ್ಞೂ ಹೌದು ಆದರೆ ಅವರಿಗೆ ಆತಂಕ ಮತ್ತು ವಾಂತಿಯಾಗೋದಕ್ಕೆ ಯಾವುದೇ ವೈದ್ಯಕೀಯ ಕಾರಣ ಕಾಣ್ತಿಲ್ಲ ಹಿರಿಯ ವೈದ್ಯರು ಸಲಹೆ ಕೊಟ್ಟರು ಅವನು ಗಾಲ್ಫ್ ಆಡ್ತಾನೆ ಅಂತ ಕೇಳಿ ಹೌದಂದರೆ ನಿಲ್ಲಿಸೋದಕ್ಕೆ ಹೇಳಿ ಇಲ್ಲ ಅಂದರೆ ಆಡೋದಕ್ಕೆ ಹೇಳಿ ಅವನು ಸರಿಯಾಗ್ತಾನೆ ಆರೋಗ್ಯ ಅಂದರೆ ಹಾಗೆ ನಿಜವಾಗ್ಲಲ್ಲಿ ಕೆಲವರಿಗೆ ಅತಿಯಾಗಿ ಕೆಲಸ ಮಾಡಿ ಅನಾರೋಗ್ಯ ಆದರೆ ಇವತ್ತು ಹೆಚ್ಚಿನವರಿಗೆ ಕಡಿಮೆ ಕೆಲಸ ಮಾಡಿ ಅನಾರೋಗ್ಯ ನೀವು ಈ ಭೂಮಿಯಲ್ಲಿ ಇನ್ನೂರು ವರ್ಷಗಳ ಹಿಂದೆ ಬದುಕಿದ್ರೆ ದೈಹಿಕವಾಗಿ ನೀವು ಈಗ ಮಾಡ್ತಿರೋದಕ್ಕಿಂತ ಕನಿಷ್ಠ ಇಪ್ಪತ್ತು ಪಟ್ಟು ಹೆಚ್ಚು ಚಟುವಟಿಕೆಗಳನ್ನು ಮಾಡ್ತಿದ್ರಿ ದೈಹಿಕವಾಗಿ ಖಂಡಿತವಾಗ್ಲು ಅಲ್ವಾ ಇಲ್ಲಿಗೆ ನಡ್ಕೊಂಡೇ ಬರ್ತಿದ್ರಿ ಎಲ್ಲನೂ ಕೈಗಳಿಂದಲೇ ಮಾಡಿರ್ತಿದ್ರಿ ಏನಿಲ್ಲ ಅಂದರೂ ಇಪ್ಪತ್ತು ಪಟ್ಟು ಹೆಚ್ಚು ಇಲ್ಲ ಇಲ್ಲ ಬಹುಶಃ ನೂರು ಪಟ್ಟು ಹೆಚ್ಚು ನಿಮ್ಮಲ್ಲಿ ಕೆಲವರು ಇನ್ನೂರೈವತ್ತು ಪಟ್ಟು ನೀವು ಅಷ್ಟೊಂದು ಚಟುವಟಿಕೆಗಳನ್ನು ಮಾಡ್ತಿದ್ರೆ ಬ್ರೇಕ್ ತಗೊಳ್ಳಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿರ್ತಿದ್ದೆ ಈಗ ದೇಹವನ್ನು ಬಳಸೇ ಇಲ್ಲ ದೇಹವನ್ನು ಬಳಸೋದ್ರಿಂದಷ್ಟೇ ಅದನ್ನು ಚೆನ್ನಾಗಿಟ್ಕೋಬಹುದು ಆರೋಗ್ಯ ಅಂದಾಗ ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಯು ಮಿಸ್ ಯೂಸ್ ದಿಸ್ ಬಾರಿ ನೀವು ಈ ದೇಹವನ್ನು ಬಳಸಲೇಬೇಕು ಅದನ್ನು ಹೆಚ್ಚು ಬಳಸದಂತೆಲ್ಲ ಅದು ಹೆಚ್ಚು ಉತ್ತಮವಾಗುತ್ತೆ ಆರೋಗ್ಯದ ಬಗೆಗಿನ ಸರಳವಾದ ವಿಷಯ ಏನಂದರೆ ದೇಹವನ್ನು ಬಳಸೋದಷ್ಟೇ ನೀವು ದೇಹವನ್ನು ಸಾಕಷ್ಟು ಬಳಸಿದರೆ ತನ್ನನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ದೇಹದಲ್ಲಿ ಎಲ್ಲನೂ ಇದೆ ಹಾಗಂದರೆ ಇದೊಂದೇ ವಿಷಯನಾ ನನಗೇನೂ ಆಗಲ್ವಾ ನಾನು ಪರ್ಫೆಕ್ಟ್ ಆಗಿರ್ತೀನ ಅಂತ ಅರ್ಥನಾ ನಾನು ಹೇಳೋದು ನಮ್ಮ ದೇಹವನ್ನು ಎಷ್ಟು ಬಳಸಬೇಕೋ ಅಷ್ಟು ನಾವು ಬಳಸಿದರೆ ಭೂಮಿಯ ಮೇಲಿನ ಎಂಬತ್ತು ಪರ್ಸೆಂಟ್ ಕಾಯಿಲೆಗಳು ಮಾಯವಾಗುತ್ತವೆ ಎಂಬತ್ತು ಪರ್ಸೆಂಟ್ ಮಿಕ್ಕ ಇಪ್ಪತ್ತು ಪರ್ಸೆಂಟು ಅದರಲ್ಲಿ ಹತ್ತು ಪರ್ಸೆಂಟ್ಗೆ ಜನರು ತಿಂತಿರೋ ಆಹಾರ ಕಾರಣ ಆಹಾರ ಪದ್ಧತಿನ ಬದಲಾಯಿಸಿದರೆ ಇನ್ನೊಂದು ಹತ್ತು ಪರ್ಸೆಂಟ್ ಮಾಯ ಆಗತ್ತೆ ಅಂದರೆ ಬರೀ ಹತ್ತು ಪರ್ಸೆಂಟ್ ಕಾಯಿಲೆಗಳು ಉಳ್ಕೊಳ್ಳುತ್ತವೆ ಆ ಕಾಯಿಲೆಗಳಿಗೆ ಅನೇಕ ಕಾರಣಗಳಿವೆ ಒಂದು ಕಾರಣ ಕರ್ಮ ಇನ್ನೊಂದು ಪರಿಸರ ಮತ್ತು ಜೀವ ವ್ಯವಸ್ಥೆಯಲ್ಲಿ ಬೇರೆ ಏನೂ ಆಗಿರಬಹುದು ಅದನ್ನು ಸರಿ ಮಾಡೋದಕ್ಕೆ ವಿಧಾನಗಳಿವೆ ಕಾಯಿಲೆ ಇರೋರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ದೇಹವನ್ನು ಬಳಸೋದ್ರಿಂದ ಮತ್ತು ಸರಿಯಾದ ಆಹಾರ ತಿನ್ನೋದರಿಂದ ಆರೋಗ್ಯವಂತರಾದರೆ ಮಿಕ್ಕ ಹತ್ತು ಪರ್ಸೆಂಟ್ನ ಸುಲಭವಾಗಿ ನಿಭಾಯಿಸಬಹುದು ಆದರೆ ಈಗ ಕಾಯಿಲೆ ಇರೋರು ಅಷ್ಟೊಂದು ಹೆಚ್ಚಾಗಿರೋದು ಯಾಕಂದರೆ ನಾವು ಸರಿಯಾಗಿ ತಿನ್ನಲ್ಲ ಅಥವಾ ತುಂಬ ಚೆನ್ನಾಗಿ ತಿಂದು ದೇಹನ ಸರಿಯಾಗಿ ಬಳಸೋದಿಲ್ಲ ಇದಲ್ಲದೆ ಜೀವಕ್ಕೆ ಇನ್ನೂ ಬೇರೆ ಅಂಶಗಳಿವೆ ಸರಳವಾಗಿ ಹೇಳಬೇಕಂದ್ರೆ ನೀವು ದೇಹವನ್ನ ಬಳಸ್ತಾ ಹೋದ ಹಾಗೆ ನೀವು ಹೀಗೆ ದಿನಕ್ಕೆ ಸಾವಿರ ಸರ್ತಿ ಮಾಡಿದರೆ ಸುಮ್ಮನೆ ಹೀಗೆ ಸಾವಿರ ಸರ್ತಿ ಮಾಡಿ ಒಂದು ತಿಂಗಳಲ್ಲಿ ನಿಮ್ಮ ಕೈ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನೋಡಿ ಬೇರೆ ಏನು ಬೇಡ ಸುಮ್ಮನೆ ಕೂತು ಇದನ್ನು ದಿನಕ್ಕೆ ಸಾವಿರ ಸರ್ತಿ ಮಾಡಿ ಒಂದು ತಿಂಗಳಲ್ಲಿ ನಿಮ್ಮ ಕೈಗಳು ಅದ್ಭುತವಾಗಿ ಕೆಲಸ ಮಾಡೋದು ನೋಡ್ತೀರಾ ಅದನ್ನೇ ನಿಮ್ಮ ಮೆದುಳಿನ ಜೊತೆ ಮಾಡಿದರೆ ಒಂದು ತಿಂಗಳಲ್ಲಿ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದನ್ನೇ ನಿಮ್ಮ ಹೃದಯದ ಜೊತೆ ಮಾಡಿದರೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದನ್ನು ನಿಮ್ಮ ಪ್ರಾಣಶಕ್ತಿಯ ಜೊತೆ ಮಾಡಿದರೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇವೆಲ್ಲವೂ ಚೆನ್ನಾಗಿದ್ದಾಗ ಅದು ಆರೋಗ್ಯ ಆರೋಗ್ಯ ನೀವು ಆವಿಷ್ಕರಿಸುವ ವಿಷಯ ಅಲ್ಲ ಆರೋಗ್ಯ ನಿಮ್ಮ ವಿಚಾರ ಅಲ್ಲ ಆರೋಗ್ಯ ಅಂದರೆ ಜೀವ ಚೆನ್ನಾಗಿ ನಡೀತಿರೋದು ಅಂತ ಜೀವ ಪ್ರಕ್ರಿಯೆ ಚೆನ್ನಾಗ್ತಿದ್ರೆ ಅದು ಆರೋಗ್ಯ ಅದು ನನ್ನ ಅಥವಾ ನಿಮ್ಮ ವಿಚಾರ ಅಲ್ಲ ಆರೋಗ್ಯ ನಮ್ಮ ವಿಚಾರ ಆರೋಗ್ಯವನ್ನು ಸೃಷ್ಟಿಸಿದ್ದು ನಾವು ಅನ್ನೋ ರೀತಿ ಆಡ್ತಿದ್ದೀವಿ ನಾವು ಆರೋಗ್ಯನ ಸೃಷ್ಟಿಸಿಲ್ಲ ನಾವೇನಾದರೂ ಸೃಷ್ಟಿಸಿದ್ದೀವಿ ಅಂತ ಅಂತಂದರೆ ಅದು ಅನಾರೋಗ್ಯ ನಾವು ಆರೋಗ್ಯನ ಸೃಷ್ಟಿಸಿಲ್ಲ ಜೀವ ಇರೋ ರೀತಿಯೇ ಆರೋಗ್ಯ ಜೀವಕ್ಕೆ ಸಂಪೂರ್ಣವಾಗಿ ಕೆಲಸ ಮಾಡೋಕ್ಕೆ ಬಿಟ್ಟರೆ ಅದು ಆರೋಗ್ಯವಾಗಿರುತ್ತೆ ಆದ್ದರಿಂದ ನಿಮ್ಮ ದೇಹವನ್ನು ನಿಮ್ಮ ತಲೆಯನ್ನು ಬುದ್ಧಿಯನ್ನು ನಿಮ್ಮ ಪ್ರಾಣಶಕ್ತಿಯನ್ನು ಬಳಸಬೇಕಷ್ಟೇ ಈ ಮೂರಕ್ಕೂ ಚೆನ್ನಾಗಿ ವ್ಯಾಯಾಮ ಸಿಕ್ಕಿ ಅವು ಸಂತುಲಿತವಾಗಿದ್ದರೆ ನೀವು ಆರೋಗ್ಯವಾಗಿರ್ತೀರ ಈಗ ನಾವು ಗ್ಯಾಜೆಟ್ಗಳನ್ನು ಆನಂದಿಸ್ತಿದ್ದೀವಿ ಆದರೆ ನಿಮ್ಮ ಜೀವನದಲ್ಲಿ ನೀವು ಚಟುವಟಿಕೆಯಲ್ಲಿ ತೊಡಗಿದ್ರೆ ದೈಹಿಕ ಮಾನಸಿಕ ಶಕ್ತಿಯ ಮಟ್ಟದಲ್ಲಿ ಎಲ್ಲದರಲ್ಲೂ ಚಟುವಟಿಕೆಯಲ್ಲಿ ತೊಡಗಿದರೆ ಆರೋಗ್ಯ ಬರುತ್ತೆ ನಿಮ್ಮ ದೇಹ ಉತ್ತಮವಾಗಿ ಕೆಲಸ ಮಾಡ್ತಿದ್ದು ಮನಸ್ಸು ಉತ್ತಮವಾಗಿ ಕೆಲಸ ಮಾಡ್ತಿದ್ದು ನಿಮ್ಮ ಪ್ರಾಣಶಕ್ತಿ ಈ ಎರಡನ್ನೂ ಬೆಂಬಲಿಸ್ತಾ ಎಲ್ಲ ಚೆನ್ನಾಗಿರೋ ಥರ ನೋಡಿಕೊಂಡ್ರೆ ಅದು ಆರೋಗ್ಯ ಜೀವನ ಉತ್ಸಾಹಪೂರ್ಣವಾಗಿದ್ದರೆ ಅದು ಆರೋಗ್ಯ ಆರೋಗ್ಯ ಅನ್ನೋದೊಂದು ಕಲ್ಪನೆ ಅಲ್ಲ ವೈದ್ಯಕೀಯ ಕಲ್ಪನೆ ಅಲ್ಲ ವೈದ್ಯರು ಮತ್ತು ವೈದ್ಯಕೀಯ ಜ್ಞಾನ ಹೆಚ್ಚು ಹೆಚ್ಚು ಅವಶ್ಯಕ ಆಗಿರೋದು ಯಾಕಂದರೆ ನಾವು ಅನಾರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸ್ಕೊಂಡಿದ್ದೀವಿ ಜಗತ್ತಿನಲ್ಲಿ ಹಿಂದೆಂದು ಔಷಧಿಗಳಿಗೆ ಇವತ್ತಿರುವಷ್ಟು ಪ್ರಾಮುಖ್ಯತೆ ಇರಲಿಲ್ಲ ಯಾಕಂದರೆ ನಾವು ಹೆಚ್ಚು ಹೆಚ್ಚು ಕೂತೆ ಕೆಲಸ ಮಾಡ್ತಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಕಾಯಿಲೆ ಬೀಳ್ತಿದ್ದೀವಿ ನಾವು ಹೆಚ್ಚು ಕಾಲ ಬದುಕ್ತಿರಬಹುದು ಅದು ಅತಿಯಾದ ಕಾಳಜಿಯಿಂದ ಅಷ್ಟೆ ನಿಮಗೆ ಗೊತ್ತಲ್ವ ನಳಕೆ ಹಾಕ್ಕೊಂಡು ಇಪ್ಪತ್ತು ವರ್ಷ ಜೀವಿಸಬಹುದು ಇಲ್ದಿದ್ರೆ ಪ್ರಕೃತಿಗೆ ತನ್ನದೇ ರೀತಿ ಇದೆ ನೈಸರ್ಗಿಕ ಆಯ್ಕೆ ಹಾಗಂದ್ರೆ ಏನು ಗೊತ್ತಾ ಹೌದು ಪರಿಸರಕ್ಕೆ ಅತ್ಯುತ್ತಮವಾಗಿ ಹೊಂದಿಕೊಂಡ ಜೀವಿಗಳು ಬದುಕತ್ವೆ ಇಲ್ಲದೇ ಇದ್ರೆ ನಶಿಸಿ ಹೋಗತ್ವೆ ಆದರೆ ಇವತ್ತು ಜೀವನವನ್ನು ಬೇರೆ ರೀತಿ ಮಾಡ್ಕೊಂಡಿದ್ದೀವಿ ಹಳೆಯ ವಿಧಾನಗಳಿಗೆ ಹಿಂದಕ್ಕೆ ಹೋಗ್ಬೋದು ಅಂತಲ್ಲ ಹಾಗಾಗಲ್ಲ ಆದರೆ ಅದರ ಅರ್ಥ ಇಪ್ಪತ್ತರಲ್ಲಿ ನಾವು ಅರವತ್ತರ ರೀತಿ ಇರಬೇಕು ಅಂತಲ್ಲ ಇವತ್ತು ಅನೇಕ ಇಪ್ಪತ್ತು ವರ್ಷದವರಿಗೆ ನೂರು ವರ್ಷದ ಹಿಂದೆ ಅರವತ್ತು ವರ್ಷದವರು ಏನು ಮಾಡ್ತಿದ್ರೋ ಅದನ್ನೂ ಮಾಡೋದಕ್ಕಾಗಲ್ಲ ಇದು ಸತ್ಯ ಹೌದು ತಾನೆ ನೂರು ವರ್ಷದ ಹಿಂದೆ ಅರವತ್ತು ವರ್ಷದವರು ಏನು ದೈಹಿಕ ಚಟುವಟಿಕೆ ಮಾಡ್ತಿದ್ರೋ ಅಷ್ಟನ್ನ ಇವತ್ತು ಇಪ್ಪತ್ತು ವರ್ಷದವರಿಗೆ ಮಾಡೋಕ್ಕಾಗಲ್ಲ ಅಂದರೆ ನಾವು ಮಾನವತೆಯನ್ನು ದುರ್ಬಲವಾಗಿಸ್ತಿದ್ದೀವಿ ಕಾಲಾಂತರದಲ್ಲಿ ಶಕ್ತಿಗುಂದಿದ ಮನುಷ್ಯರಾಗಿ ಬಿಡ್ತೀವಿ ಆದ್ದರಿಂದ ದೇಹವನ್ನು ಬಳಸಬೇಕು